Good morning all, welcome back to my YouTube channel once again. This is Manjit Talwar. ಇದು ಆಕ್ಚುಲಿ ಪ್ರಾಪರ್ ಗುಡ್ ಮಾರ್ನಿಂಗ್. ಹಿಂದೆ ನೋಡಿ ಹೇಗುಂಟು, ಸನ್ರೈಸ್ ಆಗ್ತಾ ಉಂಟು, ಕಾಣ್ತಿಲ್ವ ಅಂತ. ರಾತ್ರಿ ಚಿಕನ್ ಪೀಸ್ ಎಲ್ಲ ತಿಂದಿದೆ. ಇದ್ರದ್ ನೀರೆಷ್ಟು ಕ್ಲೀನ್ ಉಂಟು ನೋಡಿ, ಒಟ್ರಾಶಿ ಕ್ಲೀನ್ ನೀರು. ಇದು ಗುಳ್ಳೆ ಬರ್ತಿರೋದು, ಅಲ್ಲಿನ ಸೈಡ್ಗೆ ಎಡ್ಜಿಗೆ ತಾಕ್ತಾ ಉಂಟಲ್ಲ, ಆ ಸರ್ಕಲ್ ಅಲ್ಲಿ ಆಗಿ ಗುಳ್ಳೆ ಬರ್ತಿರೋದು. ಇದು ಇದು ಲೇ ಲದಾಖ್ ಅಲ್ಲಿ ಹುಂಡರ್ ಅಂತ ಪ್ಲೇಸ್, ಸ್ಯಾಂಡೂನ್ಸ್ ಅಂತ ಒಂದು ಎಕ್ಸಾಕ್ಟ್ ಪ್ಲೇಸ್. ಇದು ಮೇನ್ ಇದ್ರ ಸ್ಪೆಷಾಲಿಟಿ ಹೇಳಿದ್ರೆ ನೋಡಿ, ಇದು ಇದು ಎದುರು ಕಾಣ್ತಿರೋದು ಮರುಭೂಮಿ ಆಗಿ ನಿಮಗೆ, ಲದಾಖ್ ಇದು ಮರುಭೂಮಿ. ಅಲ್ಲಿ ನೋಡಿದರೆ ಗ್ರೀನರಿ ಉಂಟು, ಮರ ಎಲ್ಲ ಉಂಟು. ಮತ್ತು ಈಚೆ ಬಂದರೆ ನಾವು ಕ್ಯಾಂಪ್ ಹಾಕಿದ್ದು, ಗ್ರೀನರಿ ಎಲ್ಲ, ನೀರು ಸಹ ಉಂಟು, ಗ್ಲೇಷಿಯರ್. ಒಂದೇ ಪ್ಲೇಸಲ್ಲಿ ಈ ಥರ ಹಿಲ್ಸ್, ಮರುಭೂಮಿ, ಗ್ರೀನರಿ, ಗ್ಲೇಷಿಯರ್, ವರ್ಲ್ಡಲ್ಲಿ ಎಲ್ಲಿ ಸಹ ಸಿಗೋದು ಡೌಟ್ ಅಂತ ನನಗೆ ನನಗೆ ಅನಿಸಿರೋ ಪ್ರಕಾರ. ಎಷ್ಟು ಚೆಂದ ಉಂಟು ನೋಡಿ ಪ್ಲೇಸ್, ಎಪಿಕ್. ನೋಡಿ ಮರುಭೂಮಿ ಇದು, ಫುಲ್ ಲದಾಖಲ್ಲಿ ಗ್ರೀನರಿ ಸಹ ಉಂಟು, ಮರುಭೂಮಿ ಸಹ ಉಂಟು, ನೀರು ಸಹ ಹರಿತದೆ, ಇಷ್ಟು ದೊಡ್ಡ ಹಿಲ್ಸ್ ಕೂಡ ಉಂಟು. ಹೆವೆನ್ ಆನ್ ಅರ್ಥ್ ಅಂತ ಹೇಳಿ ಸುಮ್ಮನೆ ಹೇಳುದಿಲ್ಲ, ಫಾರ್ ಅ ರೀಸನ್. ಇಲ್ಲಿ ಎಲ್ಲ ಜಾಸ್ತಿ ಹಾರದೆಲ್ಲ ನಾ ಡ್ರಾಮಾ ಮಾಡ್ಲಿಕ್ಕೆ ಹೋದ್ರೆ ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ಒಂದು ಫ್ಲೈಟ್ ಹೋಗ್ತಾ ಉಂಟು, ನಿಮ್ಗೆ ಕಾಣ್ತಾ ಉಂಟು ಎಲ್ಲ ಗೊತ್ತಿಲ್ಲ, ಕಾಣ್ಬೋದು, ತಡೀರಿ. ಅರೇ ಏನು ಮೇಡಮ್, ಓಕೆ, ಕ್ಯಾಂಪಿಂಗ್ ಸೆಟಪ್ ಎಲ್ಲ ತೆಗ್ದಾಯ್ತು. ಉಂಡರಿಂದ ನಾವೀಗ ಪ್ಯಾಂಗಾಂಗ್ ಲೇಕಿಗೆ ಟೆಂಟ್ ಹಾಕುದು ತೆಗೆದೇ ಒಂದು ಕಷ್ಟ, ನೋಡಲಿಕ್ಕೆ ಖುಷಿ ಆಗ್ತದೆ ಮಾತ್ರ ಕಷ್ಟ ಅಷ್ಟೇ ಉಂಟು. ಸೊ ಕ್ಯಾಂಪಿಂಗ್ ಸೆಟಪ್ ಎಲ್ಲ ತೆಗ್ದೆವು ನೋಡಿ, ಜಾಗ ಎಲ್ಲ ಕ್ಲೀನ್ ಮಾಡಿದ್ದೇವೆ ಆದಷ್ಟು.
ಕಟ್ಟಿಗೆಯೆಲ್ಲ ಅಷ್ಟೇ ಬಿಟ್ಟಿದ್ದೇವೆ, ಅದೆಲ್ಲ ಆಲ್ರೆಡಿ ಬಿಸಾಕಿದ್ದಾರೆ ಕ್ಯಾನ್ ಗೀನೆಲ್ಲ. ಸೊ ಅದೆಲ್ಲ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ತಗೊಂಡು ಹೋಗ್ಲಿಕ್ಕೆ ನಮ್ಮ ಹತ್ರ ಇಲ್ಲೆಲ್ಲ ಆಲ್ರೆಡಿ ಕಸ ಇಟ್ಟಿದ್ದಾರೆ. ನಮ್ಮದು ಇದು ಲಗೇಜ್, ದೊಡ್ಡ ಲಗೇಜ್. ಥ್ಯಾಂಕ್ ಯು, ಬಾಯ್ ಬಾಯ್. ಹೇಗುಂಟು ನೋಡಿ ವ್ಯೂ ಹೇಗುಂಟು. ಓ ರಾತ್ರಿ ಇದರಲ್ಲೇ ಬಂದಿದ್ದೇವೆ ನಾವು, ಹೇಗೆ ಒಟ್ಟರೆ ನಾವು ಇಲ್ಲಿ ಬೇಗ ರೀಚ್ ಆಗಿದ್ದೇವೆ. ಮಾತ್ರ ಇಲ್ಲಿ ಕ್ಯಾಂಪ್ ಎಲ್ಲಿ ಹಾಕೋದಂತ ಸ್ವಲ್ಪ ನಮಗೆ ಇದಾಗಿ ಆಚೆ ಈಚೆ ಆಗಿ ಇದು ಮಾಡಿದ್ದೇವೆ ಮಾತ್ರ. ಆಹಾ, ಹೊಯ್ಗೆ ಅಷ್ಟು ಈಸಿ ಇಲ್ಲ ಅದು. ಸ್ಯಾಂಡ್ ಡ್ಯೂನ್ಸ್ ಅಂತೆ, ಸ್ಯಾಂಡ್ ಡ್ಯೂನ್ಸ್ ಅಂದರೆ ಸ್ಯಾಂಡ್ ಡ್ಯೂನ್ಸ್ ಮಾರು. ಇಲ್ಲಿ ಸ್ಟ್ರೀಮ್ ಅದು ಹರಿತ ಉಂಟು ನೋಡಿ, ಹೇಗೆ ಚಂದ ಕ್ಲೀನ್ ಅಂದರೆ ಕ್ಲೀನ್ ಮಾತ್ರ ನೀರಿಲ್ಲಿ. ಓಹ್, ರಾತ್ರಿ ಇದರಲ್ಲಿ ಬಂದಿದ್ದೇವೆ ಮಾರ, ನೆನಪೇ ಹೋಗಿದೆ ಸಾ. ದಾಟಿತ್ತು ಇಲ್ಲೇ ಅಂತ ತಿಂದು ಹೋಗುವಂತ ಸೀದಾ. ಪ್ಯಾಂಗಾಂಗ್ ಲೇಕ್ ನಿಯರ್ಲಿ 110 kilometers ಉಂಟು. ಲೇಟ್ ಮಾಡಿದೆ ಮಾತ್ರ ಹೋಗ್ತಿದ್ದಾರೆ. ಅಲ್ಲಿ ಮೇಲೆ ಕಾಣ್ತಾ ಉಂಟು ನೋಡಿ ಅದು ಬುದ್ಧನ ಸ್ಟ್ಯಾಚ್ಯೂ. ಡಿಸ್ಕಿಟಲ್ಲಿ ನಾವು ನಿನ್ನೆದು ವಿಡಿಯೋಲಿ ನೀವು ನೋಡಿರ್ತೀರಿ, ನಾನು ಅಲ್ಲಿ ನೋಡಿ ಬಂದೆ, ಇಲ್ಲಿ ಕ್ಯಾಂಪ್ ಹಾಕಿದ್ದೆ. ಮೇಲೆ ನೋಡಿ ಅದು ಎಲ್ಲ ಇಳಿದು ಹೊಯ್ಗೆ ಹಾಗೆ ಜಾರಿದೆ, ಅದು ಜಾರಿ ಸಹ ಹೇಗೆ ಕುತ್ಕೊಂಡಿದ್ದೆ ನೋಡಿ, ಸ್ಟಿಫ್ ಆಗಿ ಶೈನ್ ಆಗ್ತಾ ಉಂಟು ಅದು. ಇಲ್ಲಿ ಒಂದೆಂತಾದ್ರೂ ಕಲ್ಲು ಬಿದ್ದರೆ ಕೆಳಗೆ ಜಾರಿ ಹೋಗ್ಬೋದು. ನಿನ್ನೆ ನಾವು ನೀರಲ್ಲಿ ಗಾಡಿ ಇಳಿಸಿದ್ದೇವಲ್ಲ, ಅದು ಇಲ್ಲೇ ಇಲ್ಲೇ ಈಚೆ ಒಳಗೆ ಹೋಗಿದ್ದೆ ಹೌದು.